ನಮಸ್ಕಾರ, ಮೊಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ವತಿಯಿಂದ ಸಾರಿಗೆ ದಿವಸ ಆಚರಣೆ ಪ್ರಯುಕ್ತ ಅಪಘಾತ ರಹಿತ ಲಾರಿ ಚಾಲಕರಿಗೆ ಸನ್ಮಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಲಾರಿ ಚಾಲಕರ ಮತ್ತು ಕ್ಲೀನರ್ ಅವರ ಸುರಕ್ಷತೆ ಹಾಗೂ ಲಾರಿ ಮಾಲೀಕರ ಸಂಘ ಮತ್ತು ಲಾರಿಗಳ ಮಾಲೀಕರು ವಿಶೇಷ ಆಸಕ್ತಿ ವಹಿಸಬೇಕೆಂದು ತಿಳಿಸಿದರು. ಲಾರಿ ಚಾಲಕ ಮತ್ತು ಕ್ಲೀನರ್ಗಳಿಗೆ ಸರ್ಕಾರವು ಸಾಮಾಜಿಕ ಭದ್ರತೆ ಜೊತೆಗೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಶಾಸಕರು ತಿಳಿಸಿದರು. ಈ ಬಗ್ಗೆ ವಿಶೇಷ ಆದ್ಯತೆ ವಹಿಸುವುದಾಗಿ ತಿಳಿಸಿದರು. ಮಾಜಿ ನಗರಸಭಾ ಸದಸ್ಯ ಹಾಗೂ ಲಾರಿ ಮಾಲೀಕ ಮೆಹಬೂಬ್ ಪಾಷಾರವರು ಮಾತನಾಡಿ, ಲಾರಿ ಚಾಲಕರಿಗೆ ಸರ್ಕಾರವು ವಿಮಾ ಸೌಲಭ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ವೇದಿಕೆಯಲ್ಲಿದ್ದ ಶಾಸಕರಿಗೆ ಮನವಿ ಮಾಡಿದರು. ಕೂಡ ನಾವು ಬಂದಾಗ್ಲಿಂದ ನಾವು ಇದೇನು ನವೀನ್ ರೆಡ್ಡಿ ಅವ್ರು ಹಿಂಗೆ ಮಾತಾಡ್ತಾರೆ ಅಂದರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂತವ್ರು. ಯಾಕಂದ್ರೆ ಬಂದಾಗಲೂ ಕೂಡ ಅವರು ಒಂಥರ ಆ್ಯಂಗ್ರಿ ಯಂಗ್ ಮ್ಯಾನ್ ಫೇಸ್ನಲ್ಲೇ ಕೂಡ ನಮ್ಮ ಆರ್ ಟಿ ಓವ್ರಿಗೆ ಸಾಕಷ್ಟು ಹೇಳ್ತಿದ್ವಿ. ಸಮಸ್ಯೆ ಇದೆ, ಯಾಕಂದರೆ ಸಂಘದ ಅಧ್ಯಕ್ಷ ಆಗಿ ಅವ್ರಿಗೆ ಎಷ್ಟು ಬರ್ಬೋದು. ನಾನು ಒಬ್ಬ ಶಾಸಕನಾಗಿ ಶಾಸಕ ಇಲ್ದಾಗೂ ಕೂಡ ಎಲ್ಲ ಗೊತ್ತಿರೋವಂಥವ್ರೇ. ಆರ್ ಟಿ ಓಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಬೆಳಗ್ಗೆದ್ದು ಅಷ್ಟು ಸಮಸ್ಯೆಗಳಿದೆ. ಯಾಕಂದರೆ ಸರ್ಕಾರದಿಂದ ಕ್ಲಿಯರ್ ಕಟ್ ಕೆಲವು ಇನ್ನೂ ಡಿಸಿಷನ್ಗಳಿಲ್ಲ. ಸೊ ಆದ್ದರಿಂದ ಅಧಿಕಾರಿಗಳು ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ತೊಂದರೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಹೇಳ್ತಾ ಇದ್ರು. ನಾನು ಕೂತ್ಕೊಂಡ ಮೇಲೆ ತಿಂಡಿ ತಿನ್ಬೇಕಾದ್ರೆ ಅವರು ಆರ್ ಟಿ ಓಗೆ ಹೇಳ್ತಿರೋದನ್ನು ಕೇಳಿದ್ವಿ ಇವತ್ತು. ಯಾಕಂದ್ರೆ ನಾನು ಲಾರಿ ಮಾಲೀಕರದ ಸಮಸ್ಯೆನ ಒಂದು 2 ನಿಮಿಷ ಹೇಳಿ ನನಗೂ ಗೊತ್ತಿರೋವಂಥದ್ದು ನಾನು ಹೇಳ್ತೀನಿ. ಆದ್ದರಿಂದ ಇವತ್ತು ಸಮಸ್ಯೆಗಳು ಬಗೆಹರಿಬೇಕು. ಇವರು ಅಧ್ಯಕ್ಷ ಹೇಳ್ದಂಗೆ ಇವತ್ತು ಆಟೋ ಚಾಲಕರ ಸಂಘ ಇದೆ, ಮತ್ತೊಂದಿದೆ. ಆದರೆ ನಮ್ಮದು ಎಲ್ಲ ಈ ಒಂದು 10 ವರ್ಷದಿಂದ ನಾವು ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ರು. ಆದರೂ ಕೂಡ ಇವತ್ತು ಎಲ್ಲ ಇನ್ಫ್ಲೂಯೆನ್ಸ್ ಎಲ್ಲ ಇರೋದು ತಾವೆಲ್ಲರೂ ಕೂಡ ಲಾರಿ ಮಾಲೀಕರ ಸಂಘದಲ್ಲಿ. ಇವತ್ತು ನಿಮಗೂ ಕೂಡ ಬರೋ ದಿವಸಗಳಲ್ಲಿ ನಿಮ್ಮ ಗಾಡಿಗೆ ಏನು ಒಳ್ಳೇದಾಗಬೇಕು ಅದನ್ನು ಅವ್ರು ರೆಡ್ಡಿಯವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ. ಸಾಕಷ್ಟು ಎಲ್ಲ ಆನ್ಲೈನ್ ಆಗಿದೆ. ಸುಮ್ಮನೆ ಬೆಳಗ್ಗೆ ಎದ್ದವಾಗ ಆರ್ ಟಿ ಆಫೀಸ್ ತವ ಯಾಕೆ ಬ್ರೋಕರ್ ಹುಣ್ಣು ಇಟ್ಕೊಂಡು ಸಾಯ್ತೀರಾ ಅಂತ ಅವರನ್ನು ಕೂಡ ಒಂದು ಮಾತು ಹೇಳಿದ್ರು. ರೈತರಿಗಿಂತ ಕೆಳಗಡೆ ಇದ್ದಾರೆ ಸರ್, ಮುಂದೆ ಬರೀತಾನೆ ಇಲ್ಲ ಚಾಲಕರುಗಳಲ್ಲಿ, ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಸರ್. ಆದ್ದರಿಂದ ರಾತ್ರಿ ಹಾಕಲು ಕಷ್ಟ ಬಿದ್ದು ಅದರ್ ಸ್ಟೇಟ್ ಹೋಗಿ ಚಾಲನೆ ಮಾಡ್ಕೊಂಡು ಹೋಗಿ ತಮ್ಮ ಜೀವವನ್ನು ಮಡಿಯಿಟ್ಟು ಚಾಲನೆ ಮಾಡ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ತಮ್ಮ ಒಂದು ಶಾಸಕರ ಅನುದಾಣಿಯಲ್ಲಿ ಒಂದು ನಮ್ಮ ಡ್ರೈವರ್ಗಳಿಗೆ ಕೆಲವು ಸೋರ್ ಮಾಡಿಕೊಡ್ಬೇಕಂತ ನಮ್ಮ ತುಮಕೂರು ಜಿಲ್ಲಾ ಲಾರಿ ಚಾಲಕರ ಮತ್ತು ಸಹಕಾರ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ರಾಜ್ಯ ಸರ್ಕಾರದಿಂದ ವಿಮೆ ಪಾಲಿಸಿ ಮಾಡಿಸ್ತಿದ್ರು, ಅದು 1 ವರ್ಷಕ್ಕಂತ ಮಾಡಿಸ್ತಿದ್ವಿ ಸರ್. ಅದನ್ನು ರಿನ್ಯೂವಲ್ಗೆ ಮತ್ತೆ ಅವಕಾಶ ಇಲ್ಲ. ಆದ್ದರಿಂದ ತಾವು ಗೌರವಾನ್ವಿತ ಶಾಸಕರಲ್ಲಿ ಒಂದು ಬೇಡಿಕೆ ಏನು ಇಡ್ತಿದ್ದೀನಿ ಅಂದರೆ ಸರ್, ದಯವಿಟ್ಟು ತಾವು ಸದನದಲ್ಲಿ ನಮ್ಮ ಚಾಲಕರಿಗೋಸ್ಕರ ಒಂದು ಪ್ರಶ್ನೆ ರೈಸ್ ಮಾಡಿ ನಮ್ಮ ಡ್ರೈವರ್ಗಳಿಗೋಸ್ಕರ ಏನಾಗುತ್ತೆ ಸರ್ ಸರ್ಕಾರದ ಸವಲತ್ತುಗಳು. ನಮ್ಮ ಡ್ರೈವರ್ಗಳಿಗೆ ಏನು ಸವಲತ್ತಿಲ್ಲ ಸರ್, ಭಾಳ ಕಡುಬಡವರಿದ್ದಾರೆ. ಏನು ಅವ್ರ ಡ್ರೈವರ್ ಲೈಸೆನ್ಸೇ ಅವ್ರ ಬಂಡವಾಳ. ಆದ್ದರಿಂದ ಅವ್ರ ಲೈಸೆನ್ಸ್ ಬಿಟ್ಟರೆ ಏನು ಬಂಡವಾಳ ಇಲ್ಲ ಸ್ವಾಮಿ. ಆದ್ದರಿಂದ ತಮ್ಮಲ್ಲಿ ಮನವಿ, 2ನೇ ಸದರಿ ಅದ್ದೂರಿಯಾಗಿ ಆಯ್ಕೆ ಆಗಿದ್ದೀರಾ, ಚಾಲಕರುಗಳು ನಿಮಗೆ ಒಳ್ಳೆ ಶುಭ ಇರಿಸ್ತಾರೆ. ಆದ್ದರಿಂದ ಚಾಲಕರಿಗೆ ನಮ್ಮ ನಿಮ್ಮ ಕೈಲಿ ಏನಾಗುತ್ತೆ ಅಂದರೆ ಸರ್ಕಾರ ಸವಲತ್ತುಗಳು ಸರ್, ಇನ್ಸೂರೆನ್ಸ್ ಪಾಲಿಸಿ 1 ವರ್ಷದ ಮಾಡಿಸ್ತಿದ್ರು ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ, ಅದು ನಿಂತೋಗಿದೆ ಸರ್ ಈಗ. ಅಂದರೆ ರಿನ್ಯೂವಲ್ ಆಗೋದಿಲ್ಲ, ಅದು 1 ವರ್ಷಕ್ಕೆ ಡ್ರೈವರ್ಗಳು ಮರ್ತು ಹೋಗ್ತಾರೆ ಮತ್ತೆ ಮಾಡಿಸೋದಿಲ್ಲ. ಆದ್ದರಿಂದ ತಮ್ಮ ನಮ್ಮ ತುಮಕೂರು ಜಿಲ್ಲಾ ಲಾರಿ ಚಾಲಕರ ವತಿಯಿಂದ ತಮ್ಮಲ್ಲಿ ಇನ್ನೊಂದು ಸತಿ ಮನವಿ ಮಾಡ್ತಾ ಇದ್ದೀನಿ ಸರ್. ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪರಮೇಶ್ ಮಾತನಾಡಿ, ಸಿದ್ಧಗಂಗಾ ಮಠಾಧ್ಯಕ್ಷರ ಸೂಚನೆ ಮೇರೆಗೆ ಎಲ್ಲೆಡೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ. ಎ ಬ್ಲಾಕು ಮೊದಲು ಏನು ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಅಂತ ಇತ್ತು, ಅಲ್ಲಿ ಅಲ್ಲಿ ಅಡ್ಮಿಟ್ ಆದವ್ರಿಗೆ ಚಾರ್ಜ್ ಮಾಡ್ತೀವಿ. ಅಂದರೆ ಪ್ರೈವೇಟ್ ವಾರ್ಡು, ಡಿಲೆಕ್ಸ್ ರೂಮು, ಆ ಥರದವರು ಬಂದವ್ರಿಗೆ ಅಲ್ಲಿ ಆ ರೂಮ್ಗಳು ಆ ವ್ಯವಸ್ಥೆ ಬೇಕು ಅಂದವ್ರಿಗಷ್ಟೇ ಚಾರ್ಜ್ ಮಾಡ್ತಾ ಇರೋದು. ಬೇರೆ ಜನರಲ್ ಏನು ಟ್ರೀಟ್ಮೆಂಟನ್ನು ತೊಗೊಳೋದಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರಿಗೂ ನಾವು ಉಚಿತವಾಗಿ ಒಂದು ಆರೋಗ್ಯವನ್ನು ನೋಡ್ಕೊಳೋದಕ್ಕೆ ವ್ಯವಸ್ಥೆನ ನಾವು ಮಾಡಿದ್ದೀವಿ ಈಗಾಗಲೇ. ಅದಕ್ಕೋಸ್ಕರನೇ ಒಂದು ಸಪ್ರೇಟು 400 ಹಾಸಿಗೆ ಉಳ್ಳ ಒಂದು ಆಸ್ಪತ್ರೆನೇ ಸಪ್ರೇಟ್ ಮಾಡಿದ್ದೀವಿ. ಈಗ ಮೊದಲೇ ಏನಿತ್ತಲ್ಲ ಅದರ ಹಿಂದೆ 400 ಹಾಸಿಗೆ ಉಳ್ಳ ಒಂದು ಆಸ್ಪತ್ರೆಯನ್ನು ಮಾಡಿದ್ದೀವಿ. ಇದರ ಉಪಯೋಗನ ನಮ್ಮ ತುಮಕೂರಿನ ಎಲ್ಲ ಜನಗಳನ್ನು ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಲಾರಿ ಮಾಲೀಕರ ಸಂಘದವರು ಮತ್ತು ಹಮಾಲಿಗಳು, ಕೂಲಿ ಕಾರ್ಮಿಕರು ಯಾರಿಗೆ ಯಾವುದೇ ರೀತಿಯಾದ ನಮ್ಮದು ಆಸ್ಪತ್ರೆಯಿಂದ ಅನುಕೂಲ ಬೇಕು ಅಂತ ಕೇಳಿದಾಗ ಅದನ್ನು ನಾವು ಮಾಡಿಕೊಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ, ಈ ಒಂದು ಸಭೆ ಚೆನ್ನಾಗಾಗಲಿ, ಮತ್ತು ಇವತ್ತಿನ ಈ ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ತಾವೆಲ್ಲರೂ ಅದರ ಒಂದು ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾ, ಯಾವುದೇ ರೀತಿಯಾದ ಚಿಕಿತ್ಸೆಗಳಿಗೆ ನಮ್ಮ ಆಸ್ಪತ್ರೆ
ಸ್ಪಂದಿಸೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಚನ್ನಬಸವ ಪ್ರಸನ್ನ, ಲಾರಿ ಮಾಲೀಕರ ಬಳಕೆದಾರರ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಎನ್ಆರ್ ವಿಶ್ವಾರಾಧ್ಯ, ಆರ್ಟಿಒ ರಾಜು, ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ನವೀನ್ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೋಟೆಲ್ ಅಸೋಸಿಯೇಷನ್ ಸುವರ್ಣ ಮಹೋತ್ಸವ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ 97ನೇ ಹುಟ್ಟುಹಬ್ಬ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಮತ್ತು ವಿವೇಕಾನಂದ ವಿಚಾರ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆಎಚ್ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಮಾ ಪಾಟೀಲ್ ರವರು, ರಾಜ್ಯದ ಜನರು ಇಂದು ಸಹ ನಮ್ಮ ತಂದೆ ಹಾಗೂ ರಾಮಕೃಷ್ಣ ಹೆಗಡೆಯವರನ್ನ ಸ್ಮರಿಸಿಕೊಳ್ಳುತ್ತಾರೆ. ನಮ್ಮ ತಂದೆ ಹಾಗೂ ರಾಮಕೃಷ್ಣ ಹೆಗಡೆಯವರ ಮಧ್ಯೆ ಉತ್ತಮ ಬಾಂಧವ್ಯವಿತ್ತು. ಅವರಿಬ್ಬರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದರು ಎಂದರು. ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಸಿದ್ದನ್ನು ಇನ್ನು ಜನರು ಮರೆತಿಲ್ಲವೆಂದು ಹೇಳಿ ಇತ್ತೀಚಿನ ರಾಜಕಾರಣ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಮೌಲ್ಯಾಧಾರಿತ ರಾಜಕಾರಣ ಕಟ್ಟಬೇಕಾದ ಅವಶ್ಯಕತೆ ಇದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಪಿ ನಾಡಗೌಡರನ್ನು ಸನ್ಮಾನಿಸಲಾಯಿತು. ಅನಂತರ ರಾಮಕೃಷ್ಣ ಹೆಗಡೆಯವರ ಜೊತೆ ಇದ್ದ ಬಾಂಧವ್ಯದ ಬಗ್ಗೆ ವಿವರಿಸಿದರು. ಚಿಕ್ಕಪೇಟೆಯ ಹಿರೇಮಠಾಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಸಾಹಿತಿ ಕವಿತಾ ಕೃಷ್ಣ, ಹೋಟೆಲ್ ಉದ್ಯಮಿ ಸಿವಿ ಮಹಾದೇವಯ್ಯ, ರೇಣುಕಾ ಪ್ರಸಾದ್ ಹಾಗೂ ಮತ್ತಿತರರು ಹಾಜರಿದ್ದರು. ವಿವೇಕಾನಂದ ವಿಚಾರ ವೇದಿಕೆ ಅಧ್ಯಕ್ಷ ಕೆಜಿಎಲ್ ರವಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ 5 ಜನ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಬಿಎಚ್ ರಸ್ತೆಯಲ್ಲಿರುವ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು 5 ಜನ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಗೌರವಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಸನ್ಮಾನಿತ ಶಿಕ್ಷಕರು ಮಾತನಾಡಿ, ಶಿಕ್ಷಕರು ಶಾಲೆಯನ್ನು ದೇವಸ್ಥಾನವೆಂದು ಮಕ್ಕಳನ್ನು ದೇವರೆಂದು ಭಾವಿಸಿ ನಾವು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಈ ರೀತಿಯ ಸನ್ಮಾನ ಗೌರವ ನಮಗೆ ದಕ್ಕಿರುವುದು ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಉಂಟಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ತಾವು ಈ ಪ್ರಶಸ್ತಿಗೆ ಭಾಜನರಾಗಲು ತಾವು ಪಟ್ಟ ಪರಿಶ್ರಮದ ಬಗ್ಗೆ ವಿವರಣೆಯಾಗಿ ಬಿಚ್ಚಿಟ್ಟರು. ಇನ್ನು ಕೆಲ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಭಾವುಕರಾದರು ಹಾಗೂ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಕಂಪನಿ ಎಂತಹ ಮಳಿಗೆಯಲ್ಲಿ ನಮ್ಮಂತಹ ಶಿಕ್ಷಕರನ್ನ ಕರೆಸಿ ಸನ್ಮಾನಿಸುವುದು ನಮಗೆ ಹೆಮ್ಮೆ ತಂದಿದೆ ಎಂದರು. ಒಂದು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ನಾನು ಕಲಿತ
ಮಕ್ಕಳಿಂದ ಕಲಿತ ಮಗುವೂ ಸಹ ಗುರುವಾಗಿ ನನಗೆ ದಾರಿ ತೋರಿಸಿದೆ ಅಂತ ನನಗೆ ಅನಿಸುತ್ತೆ. ಇದು ಒಂದು ಪವಿತ್ರ ಅಂತ ಯಾಕಂತೀನಿ ಅಂದರೆ, ನಿತ್ಯ ನಾವು ದೇವ್ರ ಪೂಜೆ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ನನ್ನ ಶಾಲೆಯ ದೇವಾಲಯ, ನನ್ನ ವಿದ್ಯಾರ್ಥಿಗಳೇ ನನ್ನ ದೇವರು ಅಂತ ಭಾವಿಸ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ಮೊದಲು 2002 ಪುಟ್ಟೇಗೌಡನ ಹುಂಡಿ ಅನ್ನೋ ಒಂದು ಮೈಸೂರಿನ ಚಿಕ್ಕ ಗ್ರಾಮದಲ್ಲಿ ಸೇವೆಗೆ ಹಾಜರಾದೆ. ಅಲ್ಲಿ ತುಂಬ ಸಾಮಾಜಿಕ ಸಮಸ್ಯೆಗಳಿತ್ತು. ಮೈಸೂರು ಅನ್ನೋದೊಂದು ಶೈಕ್ಷಣಿಕ ಜಿಲ್ಲೆಯಾಗಿ ನಗರದಲ್ಲಿ ಕಂಡುಬಂದರೂ ಸಹ ಹಳ್ಳಿಯಲ್ಲಿ ತುಂಬ ಸಮಸ್ಯೆಗಳಿರುವಂಥ ಒಂದು ಗ್ರಾಮ ಆಗಿತ್ತು. ಅಂಥ ಗ್ರಾಮದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಗಳು. ಒಂದು ಶಿಕ್ಷಕ ಅಂದರೆ ಬರೀ ಶಾಲೆ ಅಲ್ಲ, ಒಂದು ಶಿಕ್ಷಣ ಅಂದರೆ ಬರೀ ಶಾಲೆಯಲ್ಲಿ ಮಾತ್ರ ಸಿಗಲ್ಲ. ಮನುಷ್ಯ ಅಥವಾ ತಾಯಿ ಹೊಟ್ಟೆಯಲ್ಲಿ ಮಗು ಹುಟ್ಟಿದಾಗಲಿಂದನೂ ಎಲ್ಲಿ ಮಣ್ಣಿಗೆ ಸೇರುವವರೆಗೂ ಕಲಿಕೆ ನಿರಂತರ. ಜ್ಯುವೆಲರ್ಸ್ ಅಥವಾ ಯಾವುದೇ ಇತರ ಅಂಗಡಿಗಳಲ್ಲಿ ಈ ಒಂದು ನೇತೃತ್ವದಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದನ್ನು ನಾನು ಎಲ್ಲೂ ನೋಡಿಲ್ಲ. ಇದೇ ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ ಅಂತ ನಾನು ಅನ್ನಿಸ್ತಾ. ಆದರೆ ಇಲ್ಲಿ ನೋಡಿದಾಗ ಶಿಕ್ಷಕರ ಬಗ್ಗೆ ಎಷ್ಟು ಕಾಳಜಿ ಇದೆ, ಹೆಮ್ಮೆ ಇದೆ, ಗೌರವ ಇದೆ ಅನ್ನೋದು ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಮಲಬಾರ್ ಗೋಲ್ಡ್ ಜ್ಯುವೆಲರ್ಸ್ ಮಾಲೀಕರು ಮತ್ತು ತಂಡದ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ನನ್ನ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ನನ್ನ ಆತ್ಮೀಯ ಹೃದಯಾಂತರಾಳದಿಂದ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನಗೆ ಇವತ್ತು ಪ್ರಶಸ್ತಿ ಬಂದಿರೋದಕ್ಕೆ ಸಾಕಷ್ಟು ಕಾರಣ ಇದೆ. ನಾನು 2008 ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ 5 ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ನಾನು ಗುಬ್ಬಿ ತಾಲೂಕು ಜೀವಸಳಿ ಗ್ರಾಮಕ್ಕೆ ನಾನು ವರ್ಗಾವಣೆಯಾಗಿ ಬಂದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾರ್ಕೆಟಿಂಗ್ ಮುಖ್ಯಸ್ಥ ಪ್ರೇಮ್ ಕುಮಾರ್, ನಮ್ಮ ಶಾಖೆಯಲ್ಲಿ ಶಿಕ್ಷಕರ ದಿನಾಚರಣೆ, ಡಾಕ್ಟರ್ಸ್ ಡೇ ಹೀಗೆ ಮುಂತಾದ ಕಾರ್ಯಕ್ರಮಗಳು ಸಹ ಆಚರಿಸುತ್ತಾ ಬಂದಿದ್ದೇವೆ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತರ ಶಿಕ್ಷಕರನ್ನ ಕರೆಸಿ ಸನ್ಮಾನಿಸುವುದು ನಮಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು. ಇವತ್ತು ನಾವು ನಮ್ಮ ತುಮಕೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಸೊ ಇವತ್ತು 5 ಶಿಕ್ಷಕರುಗಳು, ಅದರಲ್ಲಿ ಒಬ್ಬರು ರಾಜ್ಯ ಪ್ರಶಸ್ತಿ ವಿಜೇತರಾದ ಗಂಗಾಧರ್ ಅವರು, ಹಾಗೆ ಗಂಗರಾಜು ಜಿಲ್ಲಾ ಮಟ್ಟದ ವಿಜೇತರು, ಹಾಗೆ ಇನ್ನೊಬ್ಬರು ಗೋವಿಂದರಾಜು ಅಂತ, ಅವರು ಸಹ ಜಿಲ್ಲಾ ಅವಾರ್ಡ್ ಡಿಸ್ಟಿಕ್ ಅವಾರ್ಡ್ ಬಂದಿರೋದು. ಅದೇ ರೀತಿ ಇನ್ನೊಬ್ಬರು ಕೆ ಎಸ್ ವಿವೇಕ ಅಂತಕ್ಕಂಥ, ಅವ್ರಿಗೂ ಸಹ ಒಂದು ಡಿಸ್ಟಿಕ್ ಲೆವೆಲ್ ಅವಾರ್ಡು. ಅದೇ ರೀತಿ ಕೆ ವಿ ವಿವೇಕ. ಸೊ ಇನ್ನೊಬ್ಬರು ಬಂದುಬಿಟ್ಟು ನಳಿನಾಕ್ಷಿ ಅಂತ, ಮದುವೆ ಶೈಕ್ಷಣಿಕ ಜಿಲ್ಲೆ, ಅವರು ಸಹ ಡಿಸ್ಟಿಕ್ ಲೆವೆಲ್ ಅವಾರ್ಡು. ಈ 5 ನಾವು ನಮ್ಮ ತುಮಕೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನಲ್ಲಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಯಶಸ್ವಿ ಚೆನ್ನಾಗಿ ನಡೀತು. ಕೇಕ್ ಕಟಿಂಗ್ ಮಾಡೋದು, ಶಿಕ್ಷಕ ದಿನಾಚರಣೆ ಸಂಪ್ರಯುಕ್ತ ಗ್ರಾಹಕರೆಲ್ಲ ತುಂಬ ಖುಷಿಪಟ್ಟರು, ಎಂಜಾಯ್ ಮಾಡಿದ್ರು ಪ್ರೋಗ್ರಾಮನ್ನು. ಸೊ ಇದು ನಮ್ಮ ಆ್ಯಕ್ಚುಲಿ ನಾವು ಎಲ್ಲ ಇದು ಒಂದು ಫೆಸ್ಟಿವಲ್ ಏನಿದೆ, ಇದು ಶಿಕ್ಷಕರ ದಿನಾಚರಣೆ ಇರ್ಬೋದು, ಡಾಕ್ಟರ್ಸ್ ಡೇ ಇರ್ಬೋದು, ವುಮೆನ್ಸ್ ಡೇ ಇರ್ಬೋದು, ಟಾಟಾಸ್ ಡೇ ಇರ್ಬೋದು, ಇದನ್ನೆಲ್ಲ ಒಂದು ಈ ಒಂದು ದಿನಗಳನ್ನು ನಾವು ತುಂಬ ಎಲ್ಲ ಮಲಬಾರ್ ಡೈಮೆನ್ಷನ್ನಲ್ಲಿ, ಎಸ್ಪೆಷಲಿ ತುಮಕೂರು ಮಲಬಾರ್ ಡೈಮೆನ್ಷನ್ನಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾನಿರ್ತೀವಿ. ಸೊ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ. ಇವತ್ತು ನಾವು ತುಮಕೂರು ಮಲಬಾರ್ ಗೋಲ್ಡ್ ಡೈಮೆನ್ಷನ್ನಲ್ಲಿ ಹ್ಯಾಪಿ ಶಿಕ್ಷಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಅದನ್ನು ನಾವು ಮಾಡಿದ್ದೀವಿ ಇವತ್ತು. ಸೊ ಎಲ್ರಿಗೂ ಸಹ ಈ ಒಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥವಾಗಿ ಎಲ್ರಿಗೂ ಸಹ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಇದೇ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶಾಖಾ ಮುಖ್ಯಸ್ಥರು, ಮಾರ್ಕೆಟಿಂಗ್ ಹೆಡ್ ಮತ್ತು ಶಿಕ್ಷಕರು ಹಾಗೂ ಗ್ರಾಹಕರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೊರವಲಯದ ನರಸಾಪುರ ಗ್ರಾಮದ ನಿವಾಸಿಯಾದ ಕೃಷ್ಣಮೂರ್ತಿ ಅವರ ಮನೆಯಲ್ಲಿ ಬೃಹತ್ ಗಾತ್ರದ ನಾಗರ ಹಾವು ಕಾಣಿಸಿಕೊಂಡಿದ್ದು ಉರಗತಜ್ಞ ದಿಲೀಪ್ ರಕ್ಷಿಸಿದ್ದಾರೆ. ಮನೆಯೊಳಗಡೆ ತಡರಾತ್ರಿ ಸುಮಾರು 6 ಉದ್ದದ ಬೃಹತ್ ಗಾತ್ರದ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ವರಂಗಲ್ ಫೌಂಡೇಶನ್, ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆಗೆ ಕರೆ ಮಾಡಿದ್ದಾರೆ. ಸಂಸ್ಥೆಯ ಉರಗ ತಜ್ಞ ದಿಲೀಪ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೃಹತ್ ಗಾತ್ರದ ನಾಗರ ಹಾವನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ರವಾನಿಸಿದ್ದಾರೆ. ಸಾರ್ವಜನಿಕರು ಎಲ್ಲಿಯಾದರೂ ಹಾವು ಇತರ ವನ್ಯಜೀವಿಗಳು ಕಂಡುಬಂದಲ್ಲಿ ಈ ಸಂಸ್ಥೆಗೆ ಕರೆ ಮಾಡಬೇಕೆಂದು ಉರಗ ತಜ್ಞ ದಿಲೀಪ್ ಮನವಿ ಮಾಡಿದ್ದಾರೆ. Thank you.
ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತ. ವರಂಗಲ್ ಫೌಂಡೇಶನ್ ಅಂತ ವನ್ಯಜೀವಿ ಜಾಗೃತಿ ಸಂಸ್ಥೆಯವರು ಈ ತುಮಕೂರಿಂದ ಆಚೆ ಒಂದು 10 ಕಿಲೋಮೀಟರ್ ಹೊರಗಡೆ ನರಸಾಪುರ ಅಂತ ಗ್ರಾಮದಲ್ಲಿ ಸುಮಾರು ಒಂದು 6 ಅಡಿ ನಾಗರಾವ್ ಸೇರ್ಕೊಂಡಿತ್ತು. ನಮಗೆ ಚಿಕ್ಕಣ್ಣ ಅನ್ನೋರು ಒಬ್ರು ತೋಟದ ಮನೆಯವರು ಕರೆ ಮಾಡ್ತಾರೆ, ಹಾವು ಸೇರ್ಕೊಂಡಿದೆ ಅಂತ. ತುಂಬ ಮಳೆ ಬರ್ತಾ ಇತ್ತು. ನಾನು ನನ್ನ ಸಂಸ್ಥೆಯ ಉರಗ ತಜ್ಞ ಮಹೇಶ್ ಮತ್ತೆ ಸ್ಥಳಕ್ಕೆ ಬಂದು ಸುಮಾರು ಒಂದು 6 ಅಡಿ ಉದ್ದದ ನಾಗರಾವನ್ನು ರಕ್ಷಣೆ ಮಾಡಿದ್ವಿ. ಇದನ್ನ ದೇವರಾಯದುರ್ಗ ಅರಣ್ಯಕ್ಕೆ ರವಾನಿಸ್ತೇವೆ. ತುಮಕೂರು ಸುತ್ತಮುತ್ತ ಎಲ್ಲಿಯಾದರೂ ಹಾವು ಇತರ ವನ್ಯಜೀವಿಗಳು ತೊಂದರೆಯಲ್ಲಿದ್ದರೆ ನಮ್ಮ ಸಂಸ್ಥೆಗೆ ಕರೆ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಸಂಸ್ಥೆಯ ಮೊಬೈಲ್ ಸಂಖ್ಯೆ 9916790692. ಈ ನಂಬರ್ಗೆ ಕಾಲ್ ಮಾಡಿದ್ರೆ ದಿನದ 24 ಗಂಟೆಯಲ್ಲಿ ಹಾವು ಇತರ ವನ್ಯಜೀವಿಗಳನ್ನ ರಕ್ಷಣೆ ಮಾಡೋ ಕಾರ್ಯಾಚರಣೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ರಾಯಬಾಗ ತಾಲೂಕಿನ ಪಟ್ಟಣದ ಮಹಾವೀರ ಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ 135ನೇ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಬ್ಬೂರ ಗ್ರಾಮದ ಗೌರಿಶಂಕರ ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ದರು. ಇನ್ನು ಶಿಕ್ಷಕರ ದಿನೋತ್ಸವದ ವೇದಿಕೆ ಕಾರ್ಯಕ್ರಮವನ್ನು ರಾಯಬಾಗ ಕ್ಷೇತ್ರದ ಶಾಸಕ ಡಿಎಂ ಐಹೊಳೆ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಕಬ್ಬೂರ ಮಠದ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಶಿಕ್ಷಕರ ವಿದ್ಯಾರ್ಥಿಗಳ ಜೊತೆಗೆ ಬಾಂಧವ್ಯ ಹೇಗಿರಬೇಕು ಎಂದು ಮಾತನಾಡಿದರು. ಆಗ ನಮ್ಮ ಮಕ್ಕಳು ಕೂಡ ಒಂದು ಸತ್ಪ್ರಜೆಯಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲದ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇವತ್ತು ನಾವು ಕೇವಲ ಒಂದು ಅವರ ಒಂದು ಹುಟ್ಟು ಹಬ್ಬವನ್ನು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಆಗುವುದಿಲ್ಲ. ಅವರ ತತ್ವ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯತ್ತಿನ ಮಕ್ಕಳಿಗೆ ನಾವು ಹೇಳಿಕೊಟ್ಟಿದ್ದಾದರೆ ಅವರ ಮಕ್ಕಳು ಸತ್ಪ್ರಜೆಯಾಗಿ ಹೊರಹೊಮ್ಮುವುದಿಲ್ಲ ಅಂತಲೇ ಈ ಸಂದರ್ಭದಲ್ಲಿ ಅಂತ ತಿಳಿಪಡಿಸಿ ನಮ್ಮೊಂದು ಮಾತಿಗೆ ನಾನು ನೋಡ್ತಾ ಇದ್ದೇವೆ. ಓಂ ಶಿವಂಬೆ. ಈ ಸಂದರ್ಭದಲ್ಲಿ ಎಂಜಿ ದಾಸರ, ಜೆಎಸ್ ಗೌರವ್, ವಿಠಲ ಚಂದರಗಿ, ಬಸವರಾಜ್ ಕಾಂಬಳೆ, ರಾಯಬಾಗ ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಮಹಾದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಬಾಗ. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ವೇತನ ನೀಡದೇ ಇರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಕಾರ್ಯದರ್ಶಿ ಚಂದ್ರಕಲಾ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದರು. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ವೇತನ ನೀಡದೆ ಹಗಲು ರಾತ್ರಿ ಕೆಲಸ ಮಾಡಿಸುತ್ತಿರುವುದು ಕಾನೂನು ಬಾಹಿರವಾಗಿದೆ. ಅವರಿಗೆ ವೇತನ ನೀಡದಿದ್ದಾಗ ಅವರಿಂದ ಕೆಲಸ ಯಾಕೆ ಮಾಡಿಸಿಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಪೌರ ಕಾರ್ಮಿಕರಿಗೆ ವಿಶೇಷ ಕಾಯ್ದೆ ಜಾರಿಗೆ ತಂದಿದೆ. ಅವರಿಗೆ ಸಿಗಬೇಕಾದ ಸೂಕ್ತ ಸೌಲಭ್ಯಗಳನ್ನು ನೀಡದಿದ್ದರೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು. ಇನ್ನು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ, ಅವರು ಕೆಲಸ ಮಾಡಲು ಸುರಕ್ಷತಾ ಪರಿಕರಗಳ ವಿತರಣೆ, ಬೆಳಗಿನ ಉಪಹಾರ, ಪಿಎಫ್ ಸೇರಿ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಬರುವ ಸವಲತ್ತುಗಳನ್ನು ನೀಡಿರುವ ಬಗ್ಗೆ ವಿಚಾರಣೆ ನಡೆಸಿದರು. ಈ ಕುರಿತಂತೆ ದಾಖಲೆಗಳ ತನಿಖೆಗೆ ತಂಡ ರಚನೆ ಮಾಡಿ ಸೂಕ್ತ ವರದಿ ನೀಡುವಂತೆ ಆದೇಶಿಸಿದರು. ಇದೇ ವೇಳೆ ಪೌರ ಕಾರ್ಮಿಕರಿಂದ ರಾತ್ರಿ ವೇಳೆ ಕೆಲಸ ಮಾಡಿಸಿದ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಡಿಬಂಡೆ ಪಟ್ಟಣ ಪಂಚಾಯತಿಗೆ ಬಂದದ್ದು ಉದ್ದೇಶ ಏನು ಅಂತಂದರೆ, ಪೇಪರಲ್ಲಿ ಬಂದಿದೆ ಗುಡಿಬಂಡೆ ಪೌರ ಪಟ್ಟಣ ಪಂಚಾಯತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ಆರೋಗ್ಯ ತಪಾಸಣೆ ಮಾಡಿಸಿಲ್ಲ, ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡಿಸ್ತಾರೆ ಅನ್ನೋ ಒಂದು ಕಂಪ್ಲೇಂಟು ಬಂದಿರೋದ್ರಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೋಗಿ ಅದೇನು ಸ್ಪಾಟ್ ವಿಸಿಟ್ ಮಾಡಿ ವರದಿ ಕೊಡಿ ಅಂತ ಕಳಿಸಿದ್ದಾರೆ. ಆದ್ದರಿಂದ ನಾನು ಬಂದಿದ್ದೀನಿ. ಬಂದು ಎಲ್ಲರೂ ಪೌರ ಕಾರ್ಮಿಕರು ಮತ್ತು ಇಲ್ಲಿನ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿದಾಗ 8 ತಿಂಗಳಿಂದ ಸಂಬಳ ಕೊಟ್ಟಲೇ ಇರೋದು ನಿಜ ಅಂತ ಕಂಡುಬಂದಿದೆ. ಆಮೇಲೆ ಸುರಕ್ಷತಾ ಪರಿಕರಗಳನ್ನ ವಿತರಣೆ ಮಾಡಿರೋದು ಕೂಡ ಅವರು ಸರಿಯಾಗಿ ರೆಕಾರ್ಡ್ ಇಟ್ಟಿಲ್ಲ.
ಪೌರ ಕಾರ್ಮಿಕರು ತಿಂಡಿ ಕೊಡ್ತಾ ಇದ್ದಾರೆ ಡೈಲಿ ಹೋಟ್ಲಿಗೆ ಹೇಳಿದ್ದಾರೆ, ನಾವು ಯಾವ್ದು ಬೇಕಾದರೂ ತಿಂಡಿ ತಗೊಂಡು ತಿನ್ಬೋದು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತೆ ನಾವು ಏನಂದರೆ ಈ ಅರಿಯರ್ಸು 2016 ಏನು ಕನಿಷ್ಠ ವೇತನ ಪಾವತಿ ಮಾಡಬೇಕು ಅಂತ ಆರ್ಡರ್ ಆಗಿದೆ, ಅದ್ರ ಪ್ರಕಾರ ಅವರಿಗೆ ಹಿಂದೆ ಭಾಳ ಕಡಿಮೆ ಸಂಬಳಕ್ಕೆ ದುಡಿದಿದ್ದಾರೆ, ಅದನ್ನೆಲ್ಲ ಅರಿಯರ್ಸ್ ಡ್ರಾ ಮಾಡಿಕೊಡಿ ಅಂತ ನಮ್ಮ ಗೌರ್ಮೆಂಟಿಂದ ಆರ್ಡರ್ ಆಗಿತ್ತು. ಅದ್ರ ಪ್ರಕಾರ ಅರಿಯರ್ಸ್ ತಮಗೆಲ್ಲ ಕೊಟ್ಟಿಲ್ಲ, ಅದನ್ನು ಕೂಡ ನಮ್ಮ ಮೋಸ ಮಾಡಿದ್ದಾರೆ ಅಂತ ಕಾರ್ಮಿಕರಿಂದ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಇದನ್ನೆಲ್ಲನೂ ಕೂಡ ಒಂದು ಕಮಿಟಿ ರಚನೆ ಮಾಡಿ ಎನ್ಕ್ವೈರಿ ಮಾಡಿ ಏನು ಇದೆ, ಏನಾಗಿದೆ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನ ಎನ್ಕ್ವೈರಿ ಮಾಡಿದಾದ್ಮೇಲೆ ಸಾಬೀತಾದರೆ ಯಾರ್ಯಾರು ಅದು ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ನಾವು ಅವರ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ನಾವು ರಿಪೋರ್ಟ್ ಕೊಡ್ತೀವಿ. ಈ ಸಮಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ತೇಜ್ ಆನಂದರೆಡ್ಡಿ, ಬಾಗೇಪಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶೇಷಾದ್ರಿ, ಗುಡಿಬಂಡೆ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ, ಅಧಿಕಾರಿಗಳಾದ ರವೀಂದ್ರ, ಸಫಾಯಿ ಕರ್ಮಚಾರಿ ಸಮಿತಿ ಸದಸ್ಯ ಜೀವಿಕಾ ನಾರಾಯಣ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ವೀರಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನವಭಾರತ ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಎಂಬುದನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಅರಿತಿದ್ದರು. ಇದೇ ಕಾರಣಕ್ಕೆ ತಮ್ಮ ಜನ್ಮದಿನವನ್ನು ಆಚರಿಸುವ ಬದಲಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲು ಕರೆ ನೀಡಿದರು. ಇಂದಿನ ಶಿಕ್ಷಕರು ಗ್ರಂಥಾಲಯದಲ್ಲಿ ಓದುವ ಅಭಿರುಚಿಯನ್ನು ಮಕ್ಕಳಲ್ಲಿ ಹೆಚ್ಚಿಸಬೇಕು, ಸಾಮಾನ್ಯ ಜ್ಞಾನ ಧನಾತ್ಮಕ ವಿಚಾರಗಳನ್ನು ಅವರಲ್ಲಿ ತುಂಬಬೇಕು ಎಂದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತ್ಯುತ್ಸವ ಅಂಗವಾಗಿ ಶಿಕ್ಷಕರ ದಿನಾಚರಣೆ ನಡೆದಿದ್ದು ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ಪ್ರವಾಸಿ ಮಂದಿರದಿಂದ ಕನ್ನಡ ಸಂಘದ ವೇದಿಕೆಯವರೆಗೂ ಬಿಎಚ್ ರಸ್ತೆಯಲ್ಲಿ ವಿವಿಧ ಕಲಾ ತಂಡ ಶಿಕ್ಷಕ ವೃಂದ ಮೆರವಣಿಗೆ ಸಾಗಿತು. ಮಕ್ಕಳಿಗೆ ಪಾಠ ಮಾಡುವುದು ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯ ಕರ್ತವ್ಯ. ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತಾರೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ದಿಕ್ಕು, ಹಾಗಾಗಿ ಶಿಕ್ಷಕರು ಹೊಸ ಹೊಸ ಪ್ರಯೋಗ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಸರ್ಕಾರಿ ಶಾಲೆಯ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆಗಳ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಅನುದಾನ ತಂದಿದ್ದು, ಶೀಘ್ರವೇ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗುವುದು. ಅದನ್ನು ಬಳಸಿಕೊಂಡು ಶಿಕ್ಷಣದ ಪ್ರಗತಿ ಹೊಂದಬೇಕಾಗಿದೆ ಎಂದು ತಿಳಿಸಿದರು. ಶಿಕ್ಷಣ
ತಾಲೂಕು ಪಂಚಾಯತ್ ಸಿಇಒ ವಸಂತ್ ಕುಮಾರ್ ಮಾತನಾಡಿ, ಶಿಕ್ಷಕರು ತಮ್ಮ ವೃತ್ತಿಯನ್ನು ಸೇವಾ ಮನೋಭಾವದಿಂದ ಮಾಡುವ ಕೆಲಸವೆಂದು ಭಾವಿಸಬೇಕು. ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿದೆ. ಒಮ್ಮೆ ಈ ವಿಚಾರದಲ್ಲಿ ಶಿಕ್ಷಕರು ಮೈಮರೆತರೆ ದೇಶ ನಿರ್ಮಾಣದ ವೇಗದಲ್ಲಿ ಗಣನೀಯವಾಗಿ ಕುಸಿತವಾಗಲಿದೆ ಎಂದು ಶಿಕ್ಷಕರ ಮಹತ್ವವನ್ನು ತಿಳಿಸಿದರು. ಮನಮೋಹನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಸನಾತನ ಧರ್ಮದ ವಿರುದ್ಧ ಹೇಳಿಕೆ ಕೊಟ್ಟು ವಿವಾದ ಸೃಷ್ಟಿಸಿರುವ ಸಚಿವ ಉದಯನಿಧಿ ಸ್ಟಾಲಿನ್ ವಿರುದ್ಧ ಚಿತ್ರನಟ ಪ್ರಥಮ್ ಕಿಡಿಕಾರಿದ್ದಾರೆ. ಏನು ಹೇಳಿದ್ರು ಸರಿ ಅನ್ನೋ ಮನೋಭಾವ ಒಳ್ಳೆಯದಲ್ಲ. ತಪ್ಪು ತಿದ್ದಿಕೊಳ್ಳಲು ಬಹಳಷ್ಟು ವೇದಿಕೆಗಳಿದ್ದರು. ತಾನು ಮಾತನಾಡಿದ್ದೆ ಸರಿ ಎಂದು ಪೆಂಗನ ಥರ ಮಾತಾಡುವುದನ್ನು ಬಿಡಬೇಕು ಎಂದು ವಾಗ್ದಾಳಿ ನಡೆಸಿದ್ರು. ಉಡಾಫೆ ಹೇಳಿಕೆಗಳಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಪರಿಕಲ್ಪನೆ ಇರಬೇಕು. ಈ ರೀತಿ ಮಾತಾಡುವುದು ತಪ್ಪು. ಉದಯನಿಧಿ ತಪ್ಪಾಗಿ ಮಾತಾಡಿದ ಬಳಿಕ ಕ್ಷಮೆ ಕೇಳ್ತಾರೆ ಅನ್ಕೊಂಡಿದ್ದೆ, ಆದರೆ ಮತ್ತೆ ಅದನ್ನೇ ಮುಂದುವರಿಸಿದ್ದಾರೆ. ಹೀಗಾಗಿ ಅಂಥವರ ಬಗ್ಗೆ ಮಾತಾಡುವುದೇ ಬಿಡಬೇಕು ಎಂದು ಅಸಮಾಧಾನ ಹೊರಹಾಕಿದ್ರು. ಹನೂರು ಕೊಳ್ಳೇಗಾಲ ಇದೆಲ್ಲ ನನ್ನೂರು, ಚಾಮರಾಜನಗರ ಜಿಲ್ಲೆ. ನಾನು ಬರ್ತಾ ಇರ್ತೀನಿ. ಏನಕ್ಕೆ ಅಂದರೆ ನೀವೇ ಕೇಳ್ತೀರಾ, ನನ್ನ ಉತ್ತರ ಕರ್ನಾಟಕ ಗುಲ್ಬರ್ಗಾದ ಬೀದರು ಬೆಳಗಾಂ ಈ ಪ್ರೋಗ್ರಾಮ್ ಕರೀತಾರೆ. ನೀವು ಕರೆದ್ರೆ ಬರ್ತೀವಿ, ಮಾಧ್ಯಮದ ನೀವು ಕರಿಬೇಕು, ನೀವೆಲ್ಲ ಕರಿತೀರಿ, ಕರೆದಾಗ ಬರ್ತೀವಪ್ಪ, ಕರೆದಿಲ್ಲ ಅದಕ್ಕೆ ಬಂದಿಲ್ಲ. ಈಗ ಕಾರ್ಯಕ್ರಮ ಇಲ್ಲದೆ ಇದ್ರು ಬರ್ಬೇಕಲ್ವ ಸರ್? ಸರ್ ಬರಲ್ಲ ಸರ್, ಮಾದೇಶ ಬಿಟ್ಟು ಹೋಗಲ್ಲ ಸರ್. ಪ್ರತಿ ತಿಂಗಳು ನಾನು ಗೌರಿ ಹಬ್ಬಕ್ಕೆ ಮಿಸ್ ಮಾಡದೆ ಬಂದು ಪೂಜೆ ಮಾಡ್ಬಿಟ್ಟು ಗೌರಿ ಹಬ್ಬ ಯುಗಾದಿಗೆ ಬಂದೇ ಹೋಗ್ತಿಲ್ಲ. ಪ್ರತಿ ಹಬ್ಬಕ್ಕೂ ಬರ್ತಿಲ್ಲ ಸರ್. ಬರೋ ಅಂತ ಹೆಂಗೆ ಅನ್ಕೊಬಿಟ್ರಿ ಸರ್? ನೀವು ಕರೆದಾಗ ಈ ಕ್ರಮ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬರ್ತೀನಿ, ನೀವು ಕರೆದಿಲ್ಲ ಬಂದಿಲ್ಲ. ಸರ್, ಈಗ ನಿಮ್ಮ ಕರ್ನಾಟಕದ ಅಳಿಯ ರಿಲೀಸ್ ಯಾವಾಗ ಸರ್? ಸರ್, ನವೆಂಬರ್ 4 ರಾಘಣ್ಣ ಅವ್ರದ್ದು ಇನ್ನೊಂದು ದಿನ ಶೂಟ್ ಇದೆ, ರಾಘವೇಂದ್ರ ರಾಜ್ಕುಮಾರ್ ಸರ್ದು. ಅಪ್ಪು ಸರ್ ಕಟ್ಟ ಕಡೆದಾಗಿ ಮೆಚ್ಚಿದ ಸಿನಿಮಾ ಕತೆ, ನನಗೆ ತುಂಬ ಹೆಮ್ಮೆ ಇದೆ ಸರ್. ರಾಘಣ್ಣ ನನಗೀಗಲೂ ಹೇಳ್ತಾರೆ, ಅಪ್ಪು ಒಂದ್ಸಲ ಅಪ್ಪು ಸರ್ ರಾಘಣ್ಣ ಅವ್ರಿಗೆ ವಾಟ್ಸಪ್ ಮಾಡಿಬಿಟ್ಟು, ರಾಘಣ್ಣ ನೀನು ರೀಸೆಂಟ್ ಕಮ್ ಬ್ಯಾಕಲ್ಲಿ ಈ ಲುಕ್ ಸೂಪರ್ ರಾಘಣ್ಣ, ವಾಟ್ಸಪ್ಪನ್ನು ಅಪ್ಪು ಕಳಿಸಿದ್ರು, ತುಂಬ ಖುಷಿಪಟ್ಟು ಹೇಳಿದರು. ರಾಘಣ್ಣಂಗೆ ಇವತ್ತು ಆ ಮೆಮೊರೀಸ್ ಇದೆ, ಆ ತುಂಬ ಸ್ಟೈಲಿಶಾಗಿ ಕರ್ನಾಟಕದ ಅಳಿಯಾದಲ್ಲಿ ಅದ್ಭುತವಾದ ಪಾತ್ರ, ನಮ್ಮ ಕೊಳ್ಳೇಗಾಲದ ಕತೆ, ಹನೂರಿನ ಕತೆ ಎಂದು ಮಾಡ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಎಂಜಿ ರಸ್ತೆ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಶ್ರೀಕೃಷ್ಣ ಅಂದರೆ ವಿಭಿನ್ನ ದೇವರು, ಆತನ ವಿಶೇಷವಾದ ಲೀಲೆಗಳು ತುಂಟಾಟಿಕೆ ಹೆಸರುವಾಸಿ. ಭಗವದ್ಗೀತೆಯ ಬೋಧನೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹಲವಾರು ರೀತಿಯ ವ್ಯಾಖ್ಯಾನಗಳು ಭಾರತದಲ್ಲಿ ಸಿಗುತ್ತವೆ. ದೇಶ ವಿದೇಶಗಳಲ್ಲೂ ಶ್ರೀಕೃಷ್ಣನ ದೇವಾಲಯಗಳಿವೆ. ಇಸ್ಕಾನ್ನಂತಹ ಸಂಸ್ಥೆಗಳು ಕೃಷ್ಣನ ಆರಾಧಕರಾಗಿದ್ದಾರೆ. ಉತ್ತರ ಭಾರತದಲ್ಲಂತೂ ಶ್ರೀಕೃಷ್ಣನ ಆಚರಣೆ ವಿಭಿನ್ನವಾಗಿರುತ್ತದೆ. ಯಾದವ ಸಂಘ ಡಿಮ್ಯಾಂಡ್ ಮಾಡಿರುವಂತೆ ಜಿಲ್ಲಾ ಕೇಂದ್ರದಲ್ಲಿ ಸಂಘಕ್ಕೆ ಜಮೀನು ಮಂಜೂರು ಮಾಡುವ ಕುರಿತು ಸರ್ಕಾರದಲ್ಲಿ ಮಾತನಾಡುತ್ತೇನೆ ಎಂದರು. ವೇದಿಕೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಎಸಿ ಅಶ್ವಿನ್, ಕನ್ನಡ ಸಂಸ್ಕೃತಿ ಇಲಾಖೆ ಮನೀಷಾ, ಮುಖಂಡ ಕೆಎಂ ಮುನೇಗೌಡ ಸೇರಿದಂತೆ ಯಾದವ ಸಂಘದ ಮುಖಂಡರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.